ನಮಸ್ಕಾರ. ಇನ್ನೊಂದು ಹೊಸ ವಿಷಯ ತಿಳ್ಕೊಳ್ಳುವ. ಮುಟ್ಟಿನ ಸಮಯದಲ್ಲಿ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಯಾವ್ಯಾವ ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ಆಯುರ್ವೇದ ಹೇಳಿದೆ ಮತ್ತು ಅದಕ್ಕೂ ಹುಟ್ಟುವ ಮಗುವಿನ ಗುಣಕ್ಕೂ ಏನು ಸಂಬಂಧ ಇದೆ ಅಂತ ನಾವಿದನ್ನು ತಿಳ್ಕೊಳ್ತಾ ಹೋದ ಹಾಗೆ ಗೊತ್ತಾಗುತ್ತೆ ನಾವು ಎಷ್ಟು ತಪ್ಪು ತಪ್ಪಾಗಿ ಇದನ್ನು ಫಾಲೋ ಮಾಡ್ತಿದ್ದೀವಿ ಅಂತ. ಈಗ ಒಂದೊಂದಾಗಿ ಆ ನಿಯಮಗಳೇನು ಅಂತ ತಿಳ್ಕೊಳ್ಳುವ. ಮೊದಲನೇದಾಗಿ ಬ್ರಹ್ಮಚಾರಿಣಿಯಾಗಿರಬೇಕು, ಅಂದರೆ ಮೈಥುನ ಕರ್ಮ ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡದೇ ಇರೋದು ಅಂತ ಮಾತ್ರ ಅರ್ಥ ಅಲ್ಲ. ಸ್ಮರಣಂ ಕೀರ್ತನಂ ಕೇಲಿಹಿ ಪ್ರೇಕ್ಷಣಂ ಗುಹ್ಯ ಭಾಷಣಂ ಸಂಕಲ್ಪೋ ಅಧ್ಯವಸಾಯಶ್ಚ ಕ್ರಿಯಾ ನಿವೃತ್ತಿರೇವಚ, ಹೀಗೆ ಎಂಟು ವಿಧದ ಮೈಥುನ ಕರ್ಮಗಳನ್ನು ಹೇಳ್ತಾರೆ. ಮೊದಲನೇ ಶಬ್ದದ ಅರ್ಥವೇ ಲೈಂಗಿಕ ಕ್ರಿಯೆಗಳ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಅಂತ. ಯಾಕೆಂದರೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಆಗುವ ಏರಿಳಿತಗಳಿಂದ ಸೂಕ್ಷ್ಮ ರೂಪದಲ್ಲಿರೋ ಅಂಡಾಣುವಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಆಯುರ್ವೇದ ಹೇಳ್ತದೆ. ವೆಸ್ಟರ್ನ್ ಕಂಟ್ರಿಗಳಲ್ಲಿ ಪೀರಿಯಡ್ ಸೆಕ್ಸ್ ಅಥವಾ ಮೆನಿಸ್ಟ್ರಲ್ ಸೆಕ್ಸ್ ಅಂತಲೇ ಅದನ್ನು ಸ್ಪೆಷಲ್ಲಾಗಿ ಟ್ರೀಟ್ ಮಾಡೋ ರೂಢಿ ಬೆಳೀತಾ ಇದೆ. ಮೆನಿಸ್ಟ್ರಲ್ ಬ್ಲಡ್ಡಿಂದ ಹೆಚ್ಚು ಲೂಬ್ರಿಕೇಷನ್ ಸಿಗುತ್ತೆ, ಹಾಗಾಗ ತಪ್ಪಲ್ಲ ಅನ್ನೋದು ಅವರ ವಾದ. ಆದರೆ ಎಷ್ಟೊಂದು ವಿಷಯಗಳನ್ನು ನಾವು ನೋಡಿದ್ದೀವಿ, ಆಧುನಿಕ ವಿಜ್ಞಾನ ಸಂಶೋಧನೆ ಮಾಡ್ತಾ ಮಾಡ್ತಾ ನಮ್ಮ ಋಷಿಮುನಿಗಳು ಏನು ಹೇಳಿದ್ರೋ ಅದೇ ಸತ್ಯವಾಗಿತ್ತು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಯೋಶಿನೋರಿ ಅನ್ನೋ ವಿಜ್ಞಾನಿಗೆ 2016 ನೊಬೆಲ್ ಅವಾರ್ಡ್ ಸಿಕ್ತು. ಯಾಕೆ? ಉಪವಾಸದ ಮಹತ್ವವನ್ನು ಸೈಂಟಿಫಿಕಲಿ ತೋರಿಸ್ಕೊಟ್ಟಿದ್ದಕ್ಕೆ. ಆಯುರ್ವೇದದಲ್ಲಿ ಎಷ್ಟು ವಿವರವಾಗಿ ಉಪವಾಸವನ್ನು ಹೇಳಿದ್ದಾರೆ. ಅದು ಬಿಡಿ, ಸಾಮಾನ್ಯ ಜನರು ಏಕಾದಶಿ, ಶನಿವಾರ, ಸೋಮವಾರ ವ್ರತ ಅಂತ ಇಂದು ಎಲ್ಲ ಕಡೆ ಫೇಮಸ್ ಆಗ್ತಾ ಇರುವಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನೇ ಮಾಡ್ತಾ ಇದ್ರು ಅಲ್ವಾ. ಆಯುರ್ವೇದದಲ್ಲಿ ವೈದ್ಯ ಶುಚಿಯಾಗಿರಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾರೆ. ಇದೇ ಮಾತನ್ನು 170 ಹಿಂದೆ ಇಗ್ನಾಜ್ ಸ್ಯಾಮಲ್ವೈಸ್ ಅನ್ನೋ ಹಂಗೇರಿಯ ವೈದ್ಯ ಹೇಳ್ತಾನೆ, ನಾವು ಪ್ರತಿ ಬಾರಿ ಡೆಲಿವರಿ ಮಾಡಿಸಿದ ನಂತರ ಕೈ ತೊಳೆಯದೆ ಮತ್ತೆ ಡೆಲಿವರಿ ಮಾಡಿಸೋದ್ರಿಂದ ಇಷ್ಟೊಂದು ಮಕ್ಕಳು ಮತ್ತು ಬಾಣಂತಿಯರ ಸಾವು ಆಗ್ತಾ ಇದೆ ಅಂತ. ಅದನ್ನು ಅನ್ಸೈಂಟಿಫಿಕ್ ಮಾತು ಅಂತ ಆಗಿನ ವೈದ್ಯರು ವಿಜ್ಞಾನಿಗಳು ಅವನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿ ಹೊಡೆದು ಸಾಯಿಸ್ತಾರೆ. ಇನ್ನು ಲೂಯಿಸ್ ಪ್ಯಾಶ್ಚರ್ನಂಥ ಮಹಾನ್ ವ್ಯಕ್ತಿ ಜರ್ಮ್ಸಿಂದ, ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ರೋಗ ಬರ್ತದೆ ಅಂದಾಗಲೂ ಅವನನ್ನು ಹುಚ್ಚ ಅಂದಿದ್ದರು. ಆದರೆ ಆಯುರ್ವೇದದಲ್ಲಿ ವೈರಸ್, ಬ್ಯಾಕ್ಟೀರಿಯಾ ಅನ್ನೋ ಶಬ್ದಗಳಿಲ್ಲದೇ ಇರ್ಬೋದು ಸೂಕ್ಷ್ಮಜೀವಿಗಳ ಬಗ್ಗೆ ಮತ್ತು ಅದನ್ನು ನಾಶಪಡಿಸುವ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಂದೇ ಗೋತ್ರದವರನ್ನು ಮದುವೆ ಆಗಬಾರದು ಅನ್ನೋ ಪದ್ಧತಿ ಇತ್ತೀಚಿನವರೆಗೂ ಮೂಢನಂಬಿಕೆಯಾಗಿತ್ತು, ಈಗ ಸೈಂಟಿಫಿಕ್ ಆಗಿದೆ. ಪ್ರಾಣಾಯಾಮದಿಂದ ಎಂಥೆಂಥ ರೋಗಗಳನ್ನು ಗುಣಪಡಿಸ್ಬೋದು ಮತ್ತು ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಹೆಚ್ಚಿಸ್ಕೊಳ್ಬೋದು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದೂ ಕೂಡ ಅನ್ಸೈಂಟಿಫಿಕ್. ಯಾಕೆ ಅಂದರೆ ಸೈನ್ಸ್ಗೆ ಅದರ ಮೆಕ್ಯಾನಿಸಮ್ ಇನ್ನೂ ಅರ್ಥ ಆಗಿಲ್ಲ. ಸೈನ್ಸ್ ಪ್ರಕಾರ ಬಲಹೊಳ್ಳಿಯಲ್ಲಿ ಗಾಳಿ ತೊಗೊಂಡ್ರೇನು, ಎಡಹೊಳ್ಳಿಯಲ್ಲಿ ಗಾಳಿ ತೊಗೊಂಡ್ರೇನು, ಆಕ್ಸಿಜನ್ ಒಳಗಡೆ ಹೋದ್ರಾಯಿತು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದ್ರಾಯಿತು. ಸೈನ್ಸ್ಗೆ ಇದು ಯಾವಾಗ ಅರ್ಥ ಆಗುತ್ತೋ ಆವಾಗ ಅದು ಸೈಂಟಿಫಿಕ್ ಆಗುತ್ತೆ. ಇಂಥ ಸಾವಿರಾರು ಉದಾಹರಣೆ ಕೊಡ್ಬೋದು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಸೈನ್ಸ್ಗೆ ಅರ್ಥ ಆಗೋವರೆಗೆ ಅದು ಅನ್ಸೈಂಟಿಫಿಕ್ ಅಥವಾ ಮೂಢತನ. ಒಂದ್ಸಲ ಅರ್ಥ ಆದಮೇಲೆ ಅದು ಸೈಂಟಿಫಿಕ್. ಅದಕ್ಕೆ ಅರ್ಥ ಆಗಿಲ್ಲ ಅಂತಾದರೆ ಗ್ರಂಥಗಳನ್ನು ಬರೆದಿರೋ ನಮ್ಮ ಋಷಿಮುನಿಗಳು ತಪ್ಪೇನಿದೆ ಅಲ್ವಾ? ಎರಡನೇದು, ಒತ್ತಡದಲ್ಲಿ ಇರದೆ ರಿಲ್ಯಾಕ್ಸ್ಡ್ ಆಗಿ ಇರಬೇಕು. ನಾನು ಕೆಲಸಕ್ಕೆ ಹೊರಗಡೆ ಹೋಗ್ತೇನೆ, ಸ್ಟ್ರೆಸ್ ಆಗೇ ಆಗುತ್ತೆ, ಇದೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ಬೋದು. 100% ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ತೊಂದರೆ ಇಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಫಾಲೋ ಮಾಡಿ. ನಿಮಗೆ ಆ 4 ರಜೆ ತಗೊಳ್ಳಿಕ್ಕೆ ಆಗತ್ತೆ ಅಂತಾದರೆ ಮನೆಯಲ್ಲಿ ಮೆಡಿಟೇಷನ್, ಒಳ್ಳೆಯ ಮ್ಯೂಸಿಕ್ ಕೇಳೋದು ಇಂಥದ್ದೆಲ್ಲ ಮಾಡ್ಬೋದು. ರಜೆ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತಾದರೆ ಕೆಲಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿ ತಿಂಗಳು 4 ಲೀವ್ ಸಾಧ್ಯ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಮಗುವಿಗೆ ಪ್ಲ್ಯಾನ್ ಮಾಡೋ ಹಿಂದಿನ ಒಂದು ಪೀರಿಯಡ್ ಟೈಮಲ್ಲಿ ಇದನ್ನೆಲ್ಲ ಫಾಲೋ ಮಾಡಿದರು ಸಾಕು. ಮತ್ತು ದೈಹಿಕ ಶ್ರಮ ಹೆಚ್ಚು ಬೇಕಾಗುವಂಥ ಕೆಲಸ ಮಾಡಬಾರ್ದು. ಅದಕ್ಕಾಗಿಯೇ ಮಲೆನಾಡು, ಕರಾವಳಿ ಭಾಗಗಳಲ್ಲಿ ಅವಳು ರಜೆ ತಗೊಂಡಿದ್ದಾಳೆ ಅಂತಾನೆ ಹೇಳ್ತಾರೆ. ಹೌದು, ಆ ಸಮಯದಲ್ಲಿ ಆದಷ್ಟು ವಿಶ್ರಾಂತಿಯಿಂದಿರಬೇಕು, ನೆಮ್ಮದಿಯಿಂದಿರಬೇಕು. ಮತ್ತು ಹಗಲು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಮಾಡಿದರೆ ಯಾವಾಗಲೂ ಮಂಕಾಗಿರುವಂಥ, ನಿದ್ರಾಲುವಾಗಿರುವಂಥ ಮಗು ಹುಟ್ಟುತ್ತದೆ ಅಂತ. ದುಃಖ ಪಡೋದು, ಅಳೋದು ಮಾಡಬಾರ್ದು. ಇದರಿಂದ ಎಷ್ಟೇ ಸುಖ ಇದ್ದರೂ ದುಃಖದಿಂದ ಇರುವಂತಹ ಮಗು ಹುಟ್ಟೋ ಚಾನ್ಸಸ್ ಇರದೆ. ಓಡೋದು, ಅತಿಯಾಗಿ ತಿರುಗಾಡೋದು ಮಾಡಬಾರ್ದು. ಇದರಿಂದ ಚಂಚಲ ಗುಣ ಇರುವಂಥ ಮಗು ಹುಟ್ಟುತ್ತದೆ. ಅತಿಯಾಗಿ ಮಾತನಾಡಬಾರ್ದು, ವಾಚಾಳಿಯಾದ ಮಗು ಹುಟ್ಟುತ್ತದೆ. ಕರ್ಕಶ, ಕೆಟ್ಟ ದೊಡ್ಡ ಧ್ವನಿ ಕೇಳಬಾರ್ದು, ಇದರಿಂದ ಕಿವಿದೋಷ ಇರುವಂಥ ಮಗು ಹುಟ್ಟುತ್ತದೆ. ಗಾಳಿಗೆ ಮೈಯೊಡ್ಡಬಾರ್ದು, ಇದರಿಂದ ಚಿಕ್ಕ ಚಿಕ್ಕ ವಿಷಯಕ್ಕೆ ಆ್ಯಂಕ್ಷಿಯಸ್ ಆಗುವಂಥ ಮಗು ಹುಟ್ಟಬೋದು.
ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಅಂದರೆ ಹೊರಗಡೆಯ ಆಹಾರ, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಚಿಪ್ಸ್, ಗೋಬಿ ಮಂಚೂರಿ ಅಂತ ಆಹಾರ ಬೇಡವೇ ಬೇಡ. ಉಪ್ಪು ಹುಳಿ ಖಾರಗಳ ಬಳಕೆ ಕೂಡ ಕಡಿಮೆ ಇರಬೇಕು. ಅಲ್ಪ ಪ್ರಮಾಣದಲ್ಲಿ ಆಹಾರ ಸೇವಿಸಬೇಕು. ಇದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೇನೆ. ಒಳ್ಳೆಯ ವಿಷಯಗಳ ಅಧ್ಯಯನ ಮಾಡಬೇಕು. ಕಲ್ಯಾಣಾಧ್ಯಾಯಿನಿ ತ್ರಯಂ ಅಂತ ಹೇಳ್ತಾರೆ. ಅಂದರೆ ಆ 3 ದಿನಗಳ ಕಾಲ ಉತ್ತಮವಾದ ಸಾತ್ವಿಕ ಗುಣವನ್ನು ಹೆಚ್ಚಿಸುವಂಥ ವಿಷಯಗಳ ಅಧ್ಯಯನ ಮಾಡಬೇಕು ಅಂತ. ಹಾಗಾಗಿ ಆದಷ್ಟು ಟಿ ವಿ, ಗಾಸಿಪ್ಸ್, ಹಾರರ್ ಮೂವಿಗಳನ್ನೆಲ್ಲ ಆ ಸಮಯದಲ್ಲಿ ಬಿಡೋದು ಒಳ್ಳೆಯದು. ನಾವು ಮಾಡೋದು ಮಾಡಿ ನನ್ನ ಮಗು ಯಾಕೆ ಹೀಗೆ ಅಂತ ಯೋಚನೆ ಮಾಡೋದು ತಪ್ಪಲ್ವಾ? ಈ ಎಲ್ಲ ನಿಯಮಗಳನ್ನು ರಿಸ್ಟ್ರಿಕ್ಷನ್ ಅಂತ ಅಂದ್ಕೊಳ್ಳೋದೆ ಪ್ರಿಸ್ಕ್ರಿಪ್ಷನ್ ಅಂತ ಅಂದ್ಕೊಂಡು ಫಾಲೋ ಮಾಡಿ. ಜೊತೆಗೆ ಹೆಂಡತಿಗೆ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದು ಗಂಡನ ಜವಾಬ್ದಾರಿ. ಇವತ್ತಿನ ವಿಷಯದ ಬಗ್ಗೆ ನಿಮಗೆ ತುಂಬ ಪ್ರಶ್ನೆಗಳಿರ್ಬೋದು. ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಮಾಡಿ, ಸಾಧ್ಯ ಆದಾಗೆಲ್ಲ ಅದಕ್ಕೆ ಆನ್ಸರ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಗುವನ್ನು ಪಡೀಲಿಕ್ಕೆ ಬೇಕಾದ ತಯಾರಿಗಳ ಬಗ್ಗೆ ಹೇಳ್ತೇನೆ. ಧನ್ಯವಾದ.